ಪ್ರೀತಿಯ ವಿದ್ಯಾರ್ಥಿಗಳೇ, ವೃತ್ತಿ ಜೀವನ ನಮ್ಮ ಮುಂದಿನ ನಡೆ ಏನು ಎಂದು ತಿಳಿದುಕೊಳ್ಳೋಣ. ವೃತ್ತಿ ಮಾರ್ಗದರ್ಶನ. ವೃತ್ತಿ ಮಾರ್ಗದರ್ಶನಕ್ಕೆ ಸೂಕ್ತ ಸಮಯವೆಂದರೆ 13 ರಿಂದ 17 ವರ್ಷಗಳು, ಅಂದರೆ 8ನೇ ತರಗತಿಯಿಂದ 12ನೇ ತರಗತಿ. ಇದು ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳ ಸಮಯ. ಇದು ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವೂ ಆಗಿದೆ. ಈ ಸಮಯದಲ್ಲಿ ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ನೀಡಲು ಯಾರಾದರೂ ಸಹಾಯ ಮಾಡಬೇಕು. ಭಾರತದಲ್ಲಿ ನಮಗೆ ಸಾವಿರಾರು ವೃತ್ತಿ ಆಯ್ಕೆಗಳಿವೆ. ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟು ವೃತ್ತಿಗಳು ಗೊತ್ತು? ಏನು ಮಾಡಬೇಕೆಂದು ನಿಮಗೆ ನಿಜವಾಗಿಯೂ ತಿಳಿದಿಲ್ಲದಿದ್ದಾಗ ನೀವು ಹೇಗೆ ಆರಿಸುತ್ತೀರಿ? ಆಸಕ್ತಿಗಳು ಮತ್ತು ಸಾಮರ್ಥ್ಯಗಳು. ಉತ್ತಮ ವೃತ್ತಿ ಆಯ್ಕೆ ಮಾಡಲು ಈ ಹಂತಗಳನ್ನು ಅನುಸರಿಸಿ. ಅಂದರೆ ನಿಮ್ಮ ಬಗ್ಗೆ ಮೊದಲು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಬಗ್ಗೆ ಎಂದರೆ ನಿಮ್ಮ ಮೌಲ್ಯಗಳು, ನಿಮ್ಮ ಆಸಕ್ತಿಗಳು, ನಿಮ್ಮ ಕೌಶಲ್ಯಗಳು ಮತ್ತು ನಿಮ್ಮ ವ್ಯಕ್ತಿತ್ವದ ಲಕ್ಷಣಗಳನ್ನು ತಿಳಿದುಕೊಂಡಾಗ ಮಾತ್ರ ನೀವು ಉತ್ತಮ ವೃತ್ತಿ ಆಯ್ಕೆ ಮಾಡಲು ಸಾಧ್ಯ. ಪ್ರೌಢಶಾಲೆಯ ನಂತರ ವೃತ್ತಿ ಜೀವನವನ್ನು ಹೇಗೆ ಆರಿಸುವುದು ಎಂಬುದು ನಮ್ಮ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರ, ನಿಮ್ಮ ಆಸಕ್ತಿಗಳನ್ನು ಮೊದಲು ತಿಳಿಯಿರಿ. ನಿಮ್ಮ ನೆಚ್ಚಿನ ಫೇವರೇಟ್ ಸಬ್ಜೆಕ್ಟ್ ಯಾವುದು ಮತ್ತು ಕಡಿಮೆ ಇಷ್ಟಪಡುವ ಸಬ್ಜೆಕ್ಟ್ ಯಾವುದು ಎಂದು ತಿಳಿದುಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಯಾವಾಗಲೂ ಮಾರ್ಕ್ಸ್ನ ಹಿಂದೆ ಹೋಗಬೇಡಿ. ನಂತರ ನೀವು ಇಷ್ಟಪಡುವ ಸಬ್ಜೆಕ್ಟನ್ನು ತೆಗೆದುಕೊಂಡಾಗ ನಾವು ಅದನ್ನು ಮನಸ್ಸಿಂದ ಕಲಿತು ಸಕ್ಸಸ್ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಸಾಮರ್ಥ್ಯಗಳು. ಸಾಮರ್ಥ್ಯಗಳು ಆಸಕ್ತಿಗಳಷ್ಟೇ ಮುಖ್ಯ. ನೀವು ಯಾವುದಾದರೂ ಒಂದು ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವ, ವಿಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಮತ್ತು ಪ್ರಾಯೋಗಿಕವಾಗಿ ಅನ್ವಯಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತದೆ. ವೃತ್ತಿ ಜೀವನವನ್ನು ಆಯ್ಕೆ ಮಾಡುವುದರಲ್ಲಿ ಆಸಕ್ತಿ ಮತ್ತು ಸಾಮರ್ಥ್ಯಗಳ ಹೊರತಾಗಿ ನಾವು ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದು ಯಾವುದೆಂದರೆ, ಮೊದಲನೆಯದು ಬೆಳವಣಿಗೆ. ಅದರಲ್ಲಿ ಬೇಡಿಕೆಯ ಆಧಾರವಾಗಿಯೇ, ಈಗಿನ ಟ್ರೆಂಡ್ ಆಗಿಯೇ, ಇಲ್ಲ ಅವಕಾಶಕ್ಕಾಗಿಯೇ ಎಂದು ತಿಳಿದುಕೊಳ್ಳಬೇಕು. ಎರಡನೆಯದು ಹಣ, ಒಳ್ಳೆಯ ಜೀವನಕ್ಕಾಗಿಯೇ ಎಂದು ತಿಳಿದುಕೊಳ್ಳಬೇಕು. ವೃತ್ತಿ ಜೀವನವನ್ನು ಬೆಳವಣಿಗೆಯ ಆಧಾರದ ಮೇರೆಗೆ ತೆಗೆದುಕೊಳ್ಳುವುದಾದರೆ, ಮೊದಲನೆಯದು ಕ್ಷೇತ್ರದಲ್ಲಿ ಲಭ್ಯವಿರುವ ಬೆಳವಣಿಗೆಯ ಅವಕಾಶಗಳನ್ನು ನೋಡಿಕೊಳ್ಳಬೇಕು. ಎರಡನೆಯದಾಗಿ ಉದ್ಯೋಗದಲ್ಲಿ ತಜ್ಞರನ್ನು ಭೇಟಿ ಮಾಡಿ ಮಾರುಕಟ್ಟೆಯಲ್ಲಿನ ಪ್ರವೃತ್ತಿಯನ್ನು ಗಮನಿಸಬೇಕು. ಮೂರನೆಯದು, ಇದು ಬಿಸಿ ಬೇಡಿಕೆಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ಭವಿಷ್ಯದಲ್ಲಿ ಉದ್ಯೋಗಾವಕಾಶಗಳು ಸಾಕಷ್ಟು ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ವೃತ್ತಿ ಜೀವನವನ್ನು ಹಣದ ಮೇರೆಗೆ ತೆಗೆದುಕೊಳ್ಳುವುದಾದರೆ, ಆಯ್ಕೆ ಮಾಡಿದ ಉದ್ಯೋಗವು ಶೈಕ್ಷಣಿಕ ವೆಚ್ಚಗಳನ್ನು ಮರು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಜೀವನವನ್ನು ನೀಡುತ್ತದೆ. ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಮೂಡುವ ಪ್ರಶ್ನೆ, 10ರ ನಂತರ ಏನು? ಅದಕ್ಕೆ ಉತ್ತರ, ನಾನು ಮತ್ತಷ್ಟು ಅಧ್ಯಯನ ಮಾಡಲು ಬಯಸುತ್ತೇನೆ. ನಮ್ಮ ಮುಂದಿನ ಪ್ರಶ್ನೆ, PUCಯಲ್ಲಿ ಏನನ್ನು ತೆಗೆದುಕೊಳ್ಳಬೇಕು? ಕಲೆ ವಿಭಾಗವೇ, ವಾಣಿಜ್ಯ ವಿಭಾಗವೇ, ವಿಜ್ಞಾನ ವಿಭಾಗವೇ ಅಥವಾ ಗಣಿತ ವಿಭಾಗವೇ? ಕಲೆ ವಿಭಾಗ. 11ನೇ ಮತ್ತು 12ನೇ ತರಗತಿಯಲ್ಲಿ ಕಲೆ ವಿಭಾಗದಲ್ಲಿ ಬರುವ ಕೆಲವು ಪ್ರಮುಖ ವಿಷಯಗಳು ಯಾವುದೆಂದರೆ, ಇತಿಹಾಸ, ಭೌಗೋಳಿಕತೆ, ರಾಜಕೀಯ ವಿಜ್ಞಾನ, ಸೈಕಾಲಜಿ, ಭಾಷೆಗಳು, ಸಂಗೀತ, ಸಮಾಜಶಾಸ್ತ್ರ, ಸಾರ್ವಜನಿಕ ಆಡಳಿತ, ಅರ್ಥಶಾಸ್ತ್ರ, ಗೃಹ ವಿಜ್ಞಾನ, ದೈಹಿಕ ಶಿಕ್ಷಣ ಮತ್ತು ಲಲಿತ ಕಲೆ. ವಿದ್ಯಾರ್ಥಿಗಳು ಆಪ್ಷನಲ್ ಕೋರ್ಸ್ ಆರಿಸಿಕೊಂಡು PUCಯಲ್ಲಿ ಕೋರ್ಸ್ ಕಾಂಬಿನೇಷನ್ ಅನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. 12ರ ನಂತರ ಆರ್ಟ್ಸ್ ಸ್ಟ್ರೀಮ್ನಲ್ಲಿ ತೆಗೆದುಕೊಳ್ಳಬಹುದಾದ ಕೆಲವು ವೃತ್ತಿಪರ ಕೋರ್ಸ್ಗಳು ಯಾವುದೆಂದರೆ,
ಬ್ಯಾಚುಲರ್ ಆಫ್ ಆರ್ಟ್ಸ್, ಅದರಲ್ಲಿ ಆರ್ಟ್ಸ್, ಲ್ಯಾಂಗ್ವೇಜ್, ಹಿಸ್ಟ್ರಿ, ಆರ್ಕಿಯಾಲಜಿ, ಜರ್ನಲಿಸಂ, ಲಿಟ್ರೇಚರ್, ಮ್ಯೂಸಿಕ್, ಥಿಯೇಟರ್, ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ, ದೆನ್ ಯೋಗ ಆ್ಯಂಡ್ ನ್ಯಾಚುರೋಪತಿ, ಲೈಬ್ರರಿ ಸೈನ್ಸ್, ಆ್ಯನಿಮೇಷನ್, ಸೈಕಾಲಜಿ, ಎಕನಾಮಿಕ್ಸ್, ಅಡ್ವರ್ಟೈಸಿಂಗ್, ಫ್ಯಾಷನ್ ಕಮ್ಯುನಿಕೇಷನ್, ಪರ್ಫಾರ್ಮಿಂಗ್ ಆರ್ಟ್ಸ್ ಎಕ್ಸೆಟ್ರಾ. ನಂತರ ಟೆಕ್ನಿಕಲ್ ಕೋರ್ಸ್, ಟೆಕ್ನಿಕಲ್ ಕೋರ್ಸ್ನಲ್ಲಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ದಟ್ ಇಸ್ ಬಿ ಸಿ ಎ. ಮೂರನೇದು ಲಾ ಕೋರ್ಸ್, ಲಾ ಕೋರ್ಸ್ನಲ್ಲಿ ಬಿ ಎ ಪ್ಲಸ್ ಎಲ್ ಎಲ್ ಬಿ ಅಥವಾ ಬಿ ಬಿ ಎ ಪ್ಲಸ್ ಎಲ್ ಎಲ್ ಬಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್, ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಬಿ ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿ ಎಂ ಎಸ್ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಂತರ ಇಂಟಿಗ್ರೇಟೆಡ್ ಬಿ ಬಿ ಎ ಪ್ಲಸ್ ಎಂ ಬಿ ಎ ಪ್ರೋಗ್ರಾಮ್, ಬಿ ಎಚ್ ಎಂ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ರಿಟೇಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಡಿಸೈನಿಂಗ್ ಕೋರ್ಸ್, ಬಿ ಎ ಇನ್ ಇಂಟೀರಿಯರ್ ಡಿಸೈನಿಂಗ್, ಡಿಸೈನ್ ಆಕ್ಸೆಸರೀಸ್, ಡಿಸೈನ್ ಲೆದರ್, ಟೆಕ್ಸ್ಟೈಲ್ ಡಿಸೈನ್, ಪ್ರಾಡಕ್ಟ್ ಡಿಸೈನ್, ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಕೋರ್ಸಸ್. ನೆಕ್ಸ್ಟ್ ಕೋರ್ಸ್ ಎಜುಕೇಷನ್ ಫೀಲ್ಡ್ನಲ್ಲಿ ತಗೊಳ್ಳೋದಾದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಡಿಪ್ಲೊಮಾ ಇನ್ ಯೋಗ ಎಜುಕೇಷನ್, ಬಿ ಎಲ್ ಎ ಡಿ ದಟ್ ಇಸ್ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್, ಫೋರ್ ಇಯರ್ಸ್ ಲಾಂಗ್ ಕೋರ್ಸ್, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ದಟ್ ಇಸ್ ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್. ಕಲಾಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು, ಆರ್ಟ್ ಸ್ಟ್ರೀಮ್ ವಿದ್ಯಾರ್ಥಿಗಳು ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಮತ್ತು ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಅನುಸರಿಸಬಹುದು. ಕೆಲವು ಪ್ರಸಿದ್ಧ ಉದ್ಯೋಗ ಪ್ರೊಫೈಲ್ಗಳು ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ವಕೀಲ, ಶಿಕ್ಷಕ, ಸಂಗೀತಗಾರ, ನರ್ತಕಿ, ಕಲಾವಿದ, ಪ್ರದರ್ಶಕ, ನಟ, ಉದ್ಯಮಿ, ಅರ್ಥಶಾಸ್ತ್ರಜ್ಞ, ವಾಸ್ತುಶಿಲ್ಪಿ, ಗಣಿತ ವಿಷಯದೊಂದಿಗೆ ರಾಜಕಾರಣಿ, ಅಧಿಕಾರಿ, ರಾಜತಾಂತ್ರಿಕ, ಸರ್ಕಾರಿ ನೌಕರ, ಪುರಾತತ್ವ ಶಾಸ್ತ್ರಜ್ಞ, ನಾಗರಿಕ ಸೇವಕ ಅಂದರೆ ಐಎಎಸ್, ಐಪಿಎಸ್, ಐಎಎಸ್ ಇತ್ಯಾದಿ. ನೆಕ್ಸ್ಟ್ ರಕ್ಷಣಾ ಸಿಬ್ಬಂದಿ ಎನ್ಡಿಎ ಇತ್ಯಾದಿ. ವಿದ್ಯಾರ್ಥಿಗಳೇ, ನಾವು ಕಲಾ ವಿಭಾಗದಲ್ಲಿ ಇರುವ ಉದ್ಯೋಗ ಅವಕಾಶಗಳನ್ನು ಇಲ್ಲಿಯವರೆಗೆ ತಿಳಿದುಕೊಂಡೆವು. ಈಗ ವಾಣಿಜ್ಯ ವಿಭಾಗದಲ್ಲಿ ಪಿಯುಸಿಯಲ್ಲಿ ಬರುವ ಇಂಪಾರ್ಟೆಂಟ್ ವಿಷಯಗಳು ಯಾವುದೆಂದು ತಿಳಿದುಕೊಳ್ಳೋಣ. ಮೊದಲನೆಯದು ಅರ್ಥಶಾಸ್ತ್ರ, ಆಂಗ್ಲ, ಅಕೌಂಟೆನ್ಸಿ, ವ್ಯಾಪಾರ ಅಧ್ಯಯನಗಳು ಅಥವಾ ವಾಣಿಜ್ಯ ಸಂಸ್ಥೆ, ಗಣಿತ, ಮಾಹಿತಿ ಅಭ್ಯಾಸಗಳು, ಅಂಕಿ ಅಂಶಗಳು. ಸಿಎ ಅಂದರೆ ಚಾರ್ಟೆಡ್ ಅಕೌಂಟೆನ್ಸಿ ತರಬೇತಿ, ಸಿಎಸ್ ಕಂಪನಿ ಕಾರ್ಯದರ್ಶಿ ಹಡಗು ತರಬೇತಿ. ವೃತ್ತಿಪರ ಕೋರ್ಸ್ಗಳನ್ನು ಕಲಿಯುವಾಗ ಗಣಿತವು ಒಂದು ವಿಷಯವಾಗಿದೆ. ಹನ್ನೆರಡನೇ ತರಗತಿಯ ನಂತರ ಇರುವ ವಾಣಿಜ್ಯ ಕೋರ್ಸ್ಗಳು ಯಾವುದೆಂದು ತಿಳಿದುಕೊಳ್ಳೋಣ. ಸಾಂಪ್ರದಾಯಿಕ ಕಾಮರ್ಸ್ ಕೋರ್ಸ್ ಅಂದರೆ ಬಿ ಕಾಮ್, ಚಾರ್ಟೆಡ್ ಅಕೌಂಟೆನ್ಸಿ, ಬ್ಯಾಚುಲರ್ಸ್ ಕೋರ್ಸ್ ಇನ್ ಎಕನಾಮಿಕ್ಸ್, ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್ ಬಿ ಎ ಆ್ಯಂಡ್ ಬಿ ಎಫ್ ಎ ಕೋರ್ಸಸ್. ಎರಡನೇದು ಟೆಕ್ನಿಕಲ್ ಕೋರ್ಸ್, ಅದು ಯಾವುದೆಂದು ತಿಳಿದುಕೊಳ್ಳೋಣ. ಬಿ ಸಿ ಎ ಬಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಅದರಲ್ಲಿ ಗಣಿತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇರಲೇಬೇಕಾದದ್ದು. ಲಾ ಕೋರ್ಸ್ ಬಿ ಕಾಮ್ ಪ್ಲಸ್ ಎಲ್ ಎಲ್ ಬಿ, ಬಿ ಎ ಪ್ಲಸ್ ಎಲ್ ಎಲ್ ಬಿ, ಬಿ ಬಿ ಎ ಪ್ಲಸ್ ಎಲ್ ಎಲ್ ಬಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಿ ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿ ಎಂ ಎಸ್ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಂಟಿಗ್ರೇಟೆಡ್ ಬಿ ಬಿ ಎ ಪ್ಲಸ್ ಎಂ ಬಿ ಎ ಪ್ರೋಗ್ರಾಮ್, ಬಿ ಎಚ್ ಎಂ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಟೇಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಡಿಸೈನಿಂಗ್ ಕೋರ್ಸ್ ಬಿ ಎ ಇನ್ ಇಂಟೀರಿಯರ್ ಡಿಸೈನಿಂಗ್, ಡಿಸೈನ್ ಆಕ್ಸೆಸರೀಸ್, ಡಿಸೈನ್ ಲೆದರ್, ಟೆಕ್ಸ್ಟೈಲ್ ಡಿಸೈನ್, ಪ್ರಾಡಕ್ಟ್ ಡಿಸೈನ್, ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಕೋರ್ಸ್, ಫ್ಯಾಷನ್ ಡಿಸೈನಿಂಗ್. ನೆಕ್ಸ್ಟ್ ಎಜುಕೇಷನ್ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಡಿಪ್ಲೊಮಾ ಇನ್ ಯೋಗ ಎಜುಕೇಷನ್, ಬಿ ಎಲ್ ಎ ಡಿ ದಟ್ ಇಸ್ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್, ಫೋರ್ ಇಯರ್ಸ್ ಲಾಂಗ್ ಕೋರ್ಸ್ ಆ್ಯಂಡ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್, ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್.
ವಾಣಿಜ್ಯ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು. ವಾಣಿಜ್ಯ ಸ್ಟ್ರೀಮ್ ವಿದ್ಯಾರ್ಥಿಗಳು ಯುಜಿ ಅಂದರೆ ಪದವಿ ಪೂರ್ವ ಮತ್ತು ಪಿಜಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಅನುಸರಿಸಬಹುದು. ಪ್ರಸಿದ್ಧ ಉದ್ಯೋಗ ಪ್ರೊಫೈಲ್ಗಳು ಇಲ್ಲಿವೆ. ಮೊದಲನೇದು ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ಲಾಯರ್, ಅಕೌಂಟೆಂಟ್, ಬ್ಯಾಂಕರ್, ಟೀಚರ್, ಬಿಸ್ನೆಸ್ ಮ್ಯಾನ್, ಚಾರ್ಟೆಡ್ ಅಕೌಂಟೆಂಟ್, ಎಕನಾಮಿಸ್ಟ್, ಕಂಪನಿ ಸೆಕ್ರೆಟರಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಸರ್ಕಾರಿ ನೌಕರ, ಸಿವಿಲ್ ಸರ್ವೆಂಟ್ ಅಂದರೆ IAS, IPS, IFS ಇತ್ಯಾದಿ, ಮತ್ತು ರಕ್ಷಣಾ ಸಿಬ್ಬಂದಿ NDA ಇತ್ಯಾದಿ. ವಿಜ್ಞಾನ 11 ಮತ್ತು 12ನೇ ತರಗತಿಯಲ್ಲಿ ಅಧ್ಯಯನ ಮಾಡಲು ಪ್ರಮುಖ ವಿಷಯಗಳು ಯಾವುದೆಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಜೀವಶಾಸ್ತ್ರ, ಆಂಗ್ಲ ಮತ್ತು ಗಣಕಯಂತ್ರ. ವಿಜ್ಞಾನ ಸೊ ವಿಜ್ಞಾನ ಗುಂಪು PCB ದಟ್ ಇಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ. ಗಣಿತ ಗುಂಪಲ್ಲಿ PCM ದಟ್ ಇಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್. 12ನೇ ತರಗತಿಯ ನಂತರ ವಿಜ್ಞಾನ ಸ್ಟ್ರೀಮ್ನಲ್ಲಿ ಪಡೆಯಬಹುದಾದಂತಹ ಡಿಗ್ರಿ ಕೋರ್ಸ್ಗಳು ಯಾವುದೆಂದರೆ ಮೊದಲನೆಯದು ವಿಜ್ಞಾನ ಗುಂಪಿನಲ್ಲಿ BSc ಮೆಡಿಸಿನ್ ಅಂದರೆ MBBS, ಡೆಂಟಲ್ ಸೈನ್ಸ್ BDS, ಆಯುರ್ವೇದದಲ್ಲಿ BAMS, ಹೋಮಿಯೋಪತಿಯಲ್ಲಿ BHMS, ಉನಾನಿಯಲ್ಲಿ BUMS, ನರ್ಸಿಂಗ್, BPharmacy, ಫಾರ್ಮಾಡಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ. ಗಣಿತದ ಗುಂಪಿನಲ್ಲಿ ಇಂಜಿನಿಯರಿಂಗ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಡಿಪ್ಲೊಮಾ, ಡಿಪ್ಲೊಮಾ ಇನ್ ಡೈರಿ ಟೆಕ್ನಾಲಜಿ. ಲಾ ಕೋರ್ಸ್ನಲ್ಲಿ BSc+LLB, BA+LLB, BBA+LLB. ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ BBA, BMS, ಇಂಟಿಗ್ರೇಟೆಡ್ BBA+MBA ಪ್ರೋಗ್ರಾಮ್, BHM, ರಿಟೇಲ್ ಮ್ಯಾನೇಜ್ಮೆಂಟ್. ಡಿಸೈನಿಂಗ್ ಕೋರ್ಸ್ನಲ್ಲಿ BA ಇನ್ ಇಂಟೀರಿಯರ್ ಡಿಸೈನ್, ಡಿಸೈನಿಂಗ್ ದ ಆಕ್ಸೆಸರಿ, ಡಿಸೈನಿಂಗ್ ದ ಲೆದರ್, ಡಿಸೈನಿಂಗ್ ದ ಪ್ರಾಡಕ್ಟ್, ಟೆಕ್ಸ್ಟೈಲ್ ಡಿಸೈನ್, ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಕೋರ್ಸ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್. ಎಜುಕೇಷನಲ್ಲಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಡಿಪ್ಲೊಮಾ ಇನ್ ಯೋಗ ಎಜುಕೇಷನ್ BLED, 4 ಇಯರ್ಸ್ ಕೋರ್ಸ್, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್, ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್. ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಬರುವಂತಹ ಬ್ರಾಂಚಸ್ಗಳು ಯಾವುದೆಂದರೆ ಯಾಂತ್ರಿಕ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ರಾಸಾಯನಿಕ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, IT ಇಂಜಿನಿಯರಿಂಗ್, IC ಇಂಜಿನಿಯರಿಂಗ್, EC ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಷನ್, ಪೆಟ್ರೋಲಿಯಂ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಪರಿಸರ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್, ಜೆನೆಟಿಕ್ ಇಂಜಿನಿಯರಿಂಗ್, ಪ್ಲಾಸ್ಟಿಕ್ ಇಂಜಿನಿಯರಿಂಗ್, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಡೈರಿ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್, ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಪವರ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್ ಆ್ಯಂಡ್ ನಾವೆಲ್ ಆರ್ಕಿಟೆಕ್ಚರ್. ವಿಜ್ಞಾನ ವಿಭಾಗದಲ್ಲಿ ಬರುವಂತಹ BSc ಬಿಎಸ್ಸಿಯಲ್ಲಿ ಬರುವ ಕೋರ್ಸ್ಗಳು ಯಾವ್ಯಾವೆಂದರೆ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಾರೆಸ್ಟರಿ, BSc IT, BSc ಕಂಪ್ಯೂಟರ್ ಸೈನ್ಸ್, BSc ಕೆಮಿಸ್ಟ್ರಿ, BSc ಮ್ಯಾಥಮೆಟಿಕ್ಸ್, BSc ಫಿಸಿಕ್ಸ್, BSc ಹೋಟೆಲ್ ಮ್ಯಾನೇಜ್ಮೆಂಟ್, BSc ನಾಟಿಕಲ್ ಸೈನ್ಸ್, BSc ಎಲೆಕ್ಟ್ರಾನಿಕ್ಸ್, BSc ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, BSc ಬಯೋಟೆಕ್ನಾಲಜಿ, BSc ಬಯೋಕೆಮಿಸ್ಟ್ರಿ, BSc ಬಯಾಲಜಿ, BSc ಫಿಸಿಕ್ಸ್, BSc ಕೆಮಿಸ್ಟ್ರಿ, BSc ಎನ್ವಿರಾನ್ಮೆಂಟಲ್ ಸೈನ್ಸ್, BSc ಬಯೋಟೆಕ್ನಾಲಜಿ, BSc ನರ್ಸಿಂಗ್, BSc ಆಕ್ಯುಪೇಷನಲ್ ಥೆರಪಿ, BSc ಫಿಸಿಯೋಥೆರಪಿ, BSc ರೇಡಿಯೋಲಜಿ, BSc ಬಯೋ ಇನ್ಫಾರ್ಮ್ಯಾಟಿಕ್ಸ್, BSc ಆಂಥ್ರೋಪೊಲಜಿ, BSc ಮೈಕ್ರೋಬಯಾಲಜಿ, BSc ಜುವಾಲಜಿ, BSc ಫಾರೆನ್ಸಿಕ್ ಸೈನ್ಸ್, BSc ಅಗ್ರಿಕಲ್ಚರ್, BSc ಪ್ಯಾಥಾಲಜಿ, BSc ಸ್ಪೀಚ್ ಥೆರಪಿ, BSc ಫಿಷರೀಸ್ ಸೈನ್ಸ್, BSc ಹಾರ್ಟಿಕಲ್ಚರ್, BSc ಜೆನೆಟಿಕ್ಸ್, BSc ಹೆಲ್ತ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, BSc ಸ್ಪೋರ್ಟ್ಸ್ ಸೈನ್ಸ್, BSc ಆಡಿಯೋಲಜಿ, BSc ಬಾಟನಿ. ಗಣಿತ ಗುಂಪಿನ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗೆ ಅನುಗುಣವಾಗಿ ಇಂಜಿನಿಯರ್ಗಳು, ವಿಜ್ಞಾನಿಗಳು, ಶಿಕ್ಷಕರು, ನಿರ್ವಹಣಾ ವೃತ್ತಿಪರರು, ರಕ್ಷಣಾ ಸಿಬ್ಬಂದಿ, ವಕೀಲರು, ಸರ್ಕಾರಿ ನೌಕರರು, ವಾಸ್ತುಶಿಲ್ಪಿಗಳು, ವಾಣಿಜ್ಯ ಪೈಲಟ್ಗಳು, ಏರ್ ಹೋಸ್ಟೆಸ್, ಕ್ಯಾಬಿನ್ ಕ್ರ್ಯೂ, ಫಾರ್ಮಸಿಸ್ಟ್ಗಳು ಇತ್ಯಾದಿಗಳು ಆಗಬಹುದು. ಜೀವಶಾಸ್ತ್ರ ಗುಂಪಿನ ವಿದ್ಯಾರ್ಥಿಗಳು
ವೃತ್ತಿಪರ ಕೋರ್ಸ್ಗಳ ಅನುಗುಣವಾಗಿ ವೈದ್ಯರು, ಭೌತ ಚಿಕಿತ್ಸಕರು, ವಿಜ್ಞಾನಿಗಳು, ಶಿಕ್ಷಕರು, ನಿರ್ವಹಣಾ ವೃತ್ತಿಪರರು, ರಕ್ಷಣಾ ಸಿಬ್ಬಂದಿ, ವಕೀಲರು, ಸರ್ಕಾರಿ ನೌಕರರು, ವಾಸ್ತುಶಿಲ್ಪಿಗಳು, ದಾದಿಯರು, ವಾಯು ಹಾಸ್ಟೆಸ್ ಅಥವಾ ಕ್ಯಾಬಿನ್ ಕ್ರೂ, ಫ್ಯಾಷನ್ ಡಿಸೈನರ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸ್ವಿಚ್ ಥೆರಪಿಸ್ಟ್ ಆಗಬಹುದು. ಹಿಂದಿನ ಸ್ಲೈಡ್ಗಳಲ್ಲಿ ಉಲ್ಲೇಖಿಸಲಾದ ಉದ್ಯೋಗಗಳನ್ನು ಹೊರತುಪಡಿಸಿ ಇನ್ನೂ ಅನೇಕ ಉದ್ಯೋಗ ಪ್ರೊಫೈಲ್ಗಳು ಮತ್ತು ವೃತ್ತಿ ಜೀವನಗಳು ಇವೆ ವಿದ್ಯಾರ್ಥಿಗಳೇ. ಇತರ ಸ್ಟ್ರೀಮ್ಗಳಿಂದಲೂ ಸಹ ಇರುವ ಇತರ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮೋ ಕೋರ್ಸ್ಗಳು ಯಾವೆಂದರೆ ಸಾಮಾಜಿಕ ಕಾರ್ಯ ಅಂದರೆ ಸೋಷಿಯಲ್ ವರ್ಕ್, ಚಿಲ್ಲರೆ ನಿರ್ವಹಣೆಯಲ್ಲಿ ಡಿಪ್ಲೊಮಾ, ಶಿಕ್ಷಣ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ, ಹೋಟೆಲ್ ನಿರ್ವಹಣೆಯಲ್ಲಿ ಡಿಪ್ಲೊಮಾ, ಏರ್ ಹಾಸ್ಟೆಸ್ ಅಥವಾ ಕ್ಯಾಬಿನ್ ಕ್ರೂ ತರಬೇತಿ ಕೋರ್ಸ್, ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ, ಫಿಲ್ಮ್ ಮೇಕಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ನಲ್ಲಿ ಡಿಪ್ಲೊಮಾ ಮತ್ತು ಅಗ್ನಿ ಸುರಕ್ಷತೆಯಲ್ಲಿ ಡಿಪ್ಲೊಮಾ. ವೃತ್ತಿಪರ ತರಬೇತಿ ಕೋರ್ಸ್ಗಳು ಬಿಓಕ್, ಡಿಓಕ್, ಕೌಶಲ್ಯ ಡಿಪ್ಲೊಮೋ ಕಾರ್ಯಕ್ರಮಗಳು, ಡೊಮೈನ್ ಸ್ಕಿಲ್ಲಿಂಗ್ ಕಾರ್ಯಕ್ರಮಗಳು, ನಂತರ ಇವನ್ನೆಲ್ಲ ಚರ್ಚಿಸಲಾಗುವುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಳಗೆ ನೀಡಲಾದ ಚಿತ್ರಗಳನ್ನು ಗಮನಿಸಿ ಅದಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನು ಗುರುತಿಸಬಹುದೇ ನೀವು? ಉತ್ತರ: ಹೊಲಿಗೆ, ಡ್ಯಾನ್ಸ್, ಮ್ಯೂಸಿಕ್, ವಿಡಿಯೋ ಮೇಕಿಂಗ್, ಫಿಲಮ್ ಮೇಕಿಂಗ್, ಶೆಫ್, ಮೊನೋ ಆಕ್ಟಿಂಗ್ ಮುಂತಾದವು ಇದೆಯಲ್ಲವೇ? ವಿದ್ಯಾರ್ಥಿಗಳೇ, ನೀವು 10ನೇ ತರಗತಿಯ ನಂತರ ಶಾಲೆಯನ್ನು ತ್ಯಜಿಸಲು ಇರಬಹುದಾದಂತಹ ಸಮಸ್ಯೆಗಳನ್ನು ಪರಿಗಣಿಸೋಣವೇ ನಾವು? ಮೊದಲನೆಯದು ಕುಟುಂಬದ ಸಂದರ್ಭಗಳು, ಎರಡನೆಯದು ನಿಮ್ಮ ಮುಂದಿನ ಅಧ್ಯಯನಗಳಿಗೆ ಪಾವತಿಸಲು ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾಗಿಲ್ಲವೇ? ಅದಕ್ಕೆ ಉತ್ತರ: ನಿಮಗೆ ಕೆಲಸವಿಲ್ಲದೆ ಮಾಡಲು ಸಾಧ್ಯವಾಗದಿದ್ದರೆ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸಿ. 10ನೇ ತರಗತಿ ಪಾಸ್ ಆದಾಗ ಅಗತ್ಯವಿರುವ ಪೋಸ್ಟ್ಗಳಿವೆ. ಶೈಕ್ಷಣಿಕ ಅರ್ಹತೆಯ ಅಗತ್ಯವಿರುವುದರಿಂದ ಮೂರನೆಯದು ಈ ರೀತಿಯಾಗಿ ಉದ್ಯೋಗ ಭದ್ರತೆಯ ಹೆಚ್ಚುವರಿ ಪ್ರಯೋಜನವನ್ನು ಹೊಂದಿರುವ ಸ್ಥಿರ ಶಾಶ್ವತ ಕೆಲಸವನ್ನು ನೀವು ಪಡೆಯುತ್ತೀರಿ. 10ನೇ ತರಗತಿಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಸಿಗಬಹುದಾದಂತಹ ಸರ್ಕಾರಿ ವಲಯದಲ್ಲಿ ಸಿಗುವ ಗಮನಾರ್ಹ ಉದ್ಯೋಗಗಳು ಯಾವುದೆಂದರೆ, ಮೊದಲನೆಯದು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ, ಭಾರತೀಯ ಕೋಸ್ಟ್ ಗಾರ್ಡ್ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಭಾರತೀಯ ರೈಲ್ವೆ, ಮಹಾನಗರ ಪಾಲಿಕೆಗಳು ಮತ್ತು ಕೆಲವು PSUಗಳಲ್ಲಿ ಸಿಗಬಹುದು. ಹತ್ತನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಸಿಗುವ ಲಾಭಗಳು ಯಾವುವೆಂದರೆ, ಮೊದಲನೆಯದು ಪ್ರವೇಶ ಮಟ್ಟದ ಉದ್ಯೋಗಗಳು. ಸಮಯದೊಂದಿಗೆ ನೀವು ಬಡ್ತಿಗಳನ್ನು ಪಡೆಯಬಹುದು ಮತ್ತು ಯೋಗ್ಯವಾದ ಸಂಬಳವನ್ನು ಗಳಿಸಬಹುದು. ನಂತರ ನಿವೃತ್ತಿಯ ನಂತರ ಪಿಂಚಣಿ ಮತ್ತು ಇತರ ರೀತಿಯ ಪಾವತಿ ಕೂಡ ಸಿಗುತ್ತದೆ. ಆದರೆ ಇದರಲ್ಲಿ ಆಗುವ ಒಂದೇ ಒಂದು ಅನಾನುಕೂಲತೆ ಯಾವುದೆಂದರೆ, ನೀವು ನಿಮ್ಮ ಅಧ್ಯಯನವನ್ನು ಮುಂದುವರಿಸದಿದ್ದರೆ ನಿಮಗೆ ವೃತ್ತಿವಾರು ರೀತಿಯಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಎಲ್ಲ ಕಳೆದು ಹೋಗಿಲ್ಲ, ಇನ್ನೂ ಪಡೆಯಲು ಸಾಧ್ಯವಿದೆ. ಮೊದಲನೆಯದು, ಆದರೆ ನೀವು ಕೆಲಸವನ್ನು ತೆಗೆದುಕೊಳ್ಳಬೇಕು ಮತ್ತು ಬೇರೆ ಆಯ್ಕೆಗಳಿಲ್ಲದಿದ್ದರೆ ದೂರ ಶಿಕ್ಷಣ ಮೂಲಕ ಅಧ್ಯಯನವನ್ನು ಮುಂದುವರಿಸಲು ಸಾಧ್ಯವಿದೆ. ಎರಡನೆಯದು,
ನೀವು ಮುಕ್ತ ಶಾಲಾ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದು ಮತ್ತು 11 ಮತ್ತು 12ನೇ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಬಹುದು ಅದರ ನಂತರ ನೀವು ಪತ್ರ ವ್ಯವಹಾರದ ಮೂಲಕ ಬ್ಯಾಚುಲರ್ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ಮುಂದುವರಿಸಬಹುದು ಮೂರನೆಯದು ನಿಮ್ಮ ದೂರ ಶಿಕ್ಷಣ ಕೋರ್ಸ್ಗೆ ಉತ್ತಮ ಮಾನ್ಯತೆ ಪಡೆದ ಸಂಸ್ಥೆಯನ್ನು ಆರಿಸಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವು ಅಂದರೆ ಇಗ್ನೋ ದೂರ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ವಿದ್ಯಾರ್ಥಿಗಳೇ ನಿಮಗೆ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ ಅಥವಾ ಪಿಯುಸಿಯನ್ನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ದರೆ ಅದಕ್ಕೆ ಉತ್ತರವಿದೆ ಅದುವೇ ಡಿಪ್ಲೊಮಾ ಕೋರ್ಸ್ಗಳು ಸೋ ನೀವು ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ಆರಿಸಿಕೊಳ್ಳಬಹುದು ಇಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ಡಿಪ್ಲೊಮಾ ಪಡೆಯಲು ಸಾಧ್ಯವಿದೆ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಗಮನಾರ್ಹವಾದ ಕೆಲವು ಡಿಪ್ಲೊಮಾಗಳು ಇಲ್ಲಿವೆ ಅದ್ಯಾವುದೆಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅದೇ ಇನ್ನು ಡಿಪ್ಲೊಮಾ ಕೋರ್ಸ್ಗಳಿವೆಲ್ಲ ಡಿಪ್ಲೊಮಾ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಇನ್ಸ್ಟ್ರೂಮೆಂಟೇಷನ್ ಅಂಡ್ ಕಂಟ್ರೋಲ್ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಮೈನಿಂಗ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಮೆಟಲರ್ಜಿ ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಟೆಕ್ನಾಲಜಿ ಲ್ಯಾಟ್ರಲ್ ಎಂಟ್ರಿ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ 10ನೇ ತರಗತಿಯನ್ನು ಮುಗಿದ ಬಳಿಕ ಡಿಪ್ಲೊಮಾವನ್ನು ಸೇರಲು ಇಚ್ಛಿಸಿದ್ದಲ್ಲಿ ಅವನು 3 ವರ್ಷ ಡಿಪ್ಲೊಮಾ ಕೋರ್ಸ್ ಅನ್ನು ಮಾಡುತ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡಲು ಬಯಸಿದ್ದಲ್ಲಿ 10ನೇ ತರಗತಿ ಮುಗಿದ ಬಳಿಕ 2 ವರ್ಷ ಪಿಯುಸಿ ಅದಾದ ನಂತರ 4 ವರ್ಷ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಮಾಡುತ್ತಾನೆ ಆದರೆ ಈ ಡಿಪ್ಲೊಮಾ ಮಾಡಿದಂತಹ ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡಲು ಬಯಸಿದ್ದಲ್ಲಿ ಅವನು ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ಗೆ ಜಾಯಿನ್ ಆಗಬಹುದು ಇದನ್ನು ನಾವು ಲ್ಯಾಟ್ರಲ್ ಎಂಟ್ರಿ ಎಂದು ಕರೆಯುತ್ತೇವೆ ಹತ್ತನೇ ತರಗತಿಯ ನಂತರ ವೃತ್ತಿಪರ ತರಬೇತಿ ನೀವು ಕೌಶಲ್ಯ ಹೆಚ್ಚಿಸುವ ಕೋರ್ಸ್ಗಳಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಐಟಿಐಗೆ ಪ್ರವೇಶ ಪಡೆಯಬಹುದು ಮತ್ತು ಉತ್ತಮ ವ್ಯಾಪಾರವನ್ನು ಆಯ್ಕೆ ಮಾಡಬಹುದು ಭಾರತದಲ್ಲಿನ ಐಟಿಐಗಳು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತಾಂತ್ರಿಕ ಮತ್ತು ವೃತ್ತಿಪರ ತರಬೇತಿಯನ್ನು ನೀಡುತ್ತಿವೆ ವಿದ್ಯಾರ್ಥಿಗಳೇ ಹಾಗಾದರೆ ಐಟಿಐ ಕೋರ್ಸಸ್ ಯಾವುದೆಂದು ತಿಳಿಯೋಣವೇ ಐಟಿಐ ಎಲೆಕ್ಟ್ರಿಷಿಯನ್ ಐಟಿಐ ಫೈರ್ಮ್ಯಾನ್ ಐಟಿಐ ವೆಲ್ಡರ್ ಐಟಿಐ ವೈರ್ಮ್ಯಾನ್ ಐಟಿಐ ಮೆಕ್ಯಾನಿಕ್ ಆ್ಯಂಡ್ ಐಟಿಐ ಟರ್ನರ್ ವಿದ್ಯಾರ್ಥಿಗಳೇ ನಿಮಗೊಂದು ಪ್ರಶ್ನೆ ಆಸ್ಪತ್ರೆಗಳಲ್ಲಿನ ಎಕ್ಸ್ರೇ ಕೊಠಡಿಗಳಲ್ಲಿ ಸಹಾಯಕರನ್ನು ನೀವು ನೋಡಿದ್ದೀರಾ ಅವರು ಯಾರೆಂದು ನೀವು ಹೇಳಬಹುದಾ ಅವರು ಪ್ಯಾರಾಮೆಡಿಕಲ್ ಕೋರ್ಸ್ ಅಥವಾ ಅರೆ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡಿ ಬಂದಿರುತ್ತಾರೆ ಅಂತಹ ಅನೇಕ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳು ಇವೆ ಯಾವುವೆಂದರೆ ಇಸಿಜಿ ಟೆಕ್ನಾಲಜಿ ರೇ ಟೆಕ್ನಾಲಜಿ ಡಯಾಲಿಸಿಸ್ ಟೆಕ್ನಾಲಜಿ ಫಿಸಿಯೋಥೆರಪಿ ಮತ್ತು ಡೆಂಟಲ್ ಹೈಜಿನಿಸ್ಟ್ ಎಕ್ಸೆಟ್ರಾ 10ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಮಾಣ ಪತ್ರ ಕೋರ್ಸ್ಗಳು ಇಲ್ಲಿವೆ ಅದ್ಯಾವುದೆಂದರೆ ಎಕ್ಸ್ರೇ ಅಥವಾ ರೇಡಿಯೋಲಜಿ ಅಸಿಸ್ಟೆಂಟ್
ಮೆಡಿಕಲ್ ಲ್ಯಾಬೊರೇಟರಿ ಅಸಿಸ್ಟೆಂಟ್, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್, ನರ್ಸಿಂಗ್ ಕೇರ್ ಅಸಿಸ್ಟೆಂಟ್, ಇಸಿಜಿ ಅಸಿಸ್ಟೆಂಟ್, ಡೆಂಟಲ್ ಅಸಿಸ್ಟೆಂಟ್, ಆಪ್ಥಾಲ್ಮಿಕ್ ಅಸಿಸ್ಟೆಂಟ್, ಸಿಟಿ ಸ್ಕ್ಯಾನ್ ಟೆಕ್ನಿಷಿಯನ್, ಡಯಾಲಿಸಿಸ್ ಟೆಕ್ನಿಷಿಯನ್, ಎಂಆರ್ಐ ಟೆಕ್ನಿಷಿಯನ್. ವೃತ್ತಿಪರ ತರಬೇತಿ ಕೋರ್ಸ್ಗಳು. ಹಿಂದಿನ ಸ್ಲೈಡಲ್ಲಿ ನಾವು ಹೇಳಿದಂಗೆ ಡಿಒಕ್, ಡಿಒಕ್ ಎಂದರೆ ಇದು ಡಿಪ್ಲೊಮಾ ಪ್ರಮಾಣ ಪತ್ರ ವೃತ್ತಿಪರ ತರಬೇತಿ ಕಾರ್ಯಕ್ರಮ. ಇದು 3 ವರ್ಷಗಳ ಕಾರ್ಯಕ್ರಮವಿರುತ್ತದೆ. 10ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು. ಈ ಕೌಶಲ್ಯ ಅಭಿವೃದ್ಧಿ ಕೋರ್ಸ್ ಅಭ್ಯರ್ಥಿಗಳಲ್ಲಿ ಉದ್ಯಮ ನಿರ್ದಿಷ್ಟ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಕಾಣಬಹುದು, ಈ ದಿನಗಳಲ್ಲಿ ಜನರು ಆಯ್ಕೆ ಮಾಡಿಕೊಳ್ಳುವ ಹೊಸ ಅಸಾಂಪ್ರದಾಯಿಕ ವೃತ್ತಿ ಜೀವನಗಳು ಸಹ ಇವೆ. ಅದು ಯಾವುವೆಂದರೆ, ಮೊದಲನೆಯದು ಸ್ಕೂಬಾ ಡೈವಿಂಗ್ ಇನ್ಸ್ಟ್ರಕ್ಟರ್, ಎರಡನೆಯದು ಪ್ರೊಫೆಷನಲ್ ಡೈವಿಂಗ್ ಇನ್ಸ್ಟ್ರಕ್ಟರ್, ಸ್ನೋರ್ಕೆಲ್ಲರ್, ಅಂಡರ್ ವಾಟರ್ ಫೋಟೋಗ್ರಾಫರ್, ಪ್ರೊಫೆಷನಲ್ ಮೌಂಟೇನಿಯರ್ ಆರ್ ದಟ್ ಇಸ್ ಟ್ರೆಕ್ ಗೈಡ್, ಏರ್ ಟ್ರಾಫಿಕ್ ಕಂಟ್ರೋಲ್ ಆಫೀಸರ್ MC, ಟ್ರಾವೆಲ್ ಫೋಟೋಗ್ರಾಫರ್, ವಾಯ್ಸ್ ಓವರ್ ಆರ್ಟಿಸ್ಟ್. ಆಂಟ್ರಪ್ರಿನರ್ ಅಥವಾ ಉದ್ಯಮಿ, ನೀವು ನಿಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲು ಇಚ್ಛಿಸಿದ್ದಲ್ಲಿ ಅಥವಾ ಬೇರೆಯವರೊಟ್ಟಿಗೆ ಕೆಲಸ ಮಾಡಲು ಇಚ್ಛಿಸಿದ್ದಲ್ಲಿ ಅಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಹಾರ್ಡ್ ವರ್ಕ್ ಅಥವಾ ಕಠಿಣ ಪರಿಶ್ರಮ. ನಿಮ್ಮ ಬಾಸ್ ನೀವೇ ಆಗಿರುವುದು ಅದ್ಭುತವಾಗಿದೆ, ಏಕೆಂದರೆ ನಿಮಗೆ ನಿಮ್ಮದೇ ಆದಂತಹ 18 ಗಂಟೆಯ ಸಮಯವನ್ನು ನೀವು ಕೆಲಸಕ್ಕಾಗಿ ಪಡೆಯಬಹುದು. ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವು ದೊರಕಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.